ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಮಂಗಳೂರು ಸೌತೆ ಅಥವಾ ಬಣ್ಣದ ಸೌತೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ನಿಮ್ಗೆ ಮಂಗಳೂರು ಸೌತೆ ಹಾಗೆ ಮಾವಿನ ಹಣ್ಣನ್ನ ಜೊತೆಲಿ ಹಾಕ್ಬಿಟ್ಟು ಹುಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ. ಮಂಗಳೂರು ಸೌತೆಕಾಯಿ ಇದು ಅಥವಾ ಬಣ್ಣದ ಸೌತೆ ಅಂತ ನೋಡಿ, ಅದು ಒಂದು ನೀವು ಹೋಳು ನಿಮ್ಮ ಅಪೇಕ್ಷೆ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ತೊಗರಿಬೇಳೆ ಅರ್ಧ ಕಪ್ನಷ್ಟು, ಅರಿಶಿನ ಅರ್ಧ ಟೀಸ್ಪೂನ್ನಷ್ಟು, ಕಾಲು ಟೀಸ್ಪೂನ್ನಷ್ಟು ಬೇಳೆ ಬೇಯಬೇಕಾದ್ರೆ, ಹಾಗೆ ಹೋಳುಗಳು ಬೇಯಬೇಕಾದ್ರೆ ಕಾಲು ಟೀಸ್ಪೂನ್ನಷ್ಟು ಹಾಕಲಿಕ್ಕೆ, ಹುಣಸೆಹಣ್ಣು ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು. ಹುಣಸೆಹಣ್ಣನ್ನು ನೀವು ನೋಡ್ಕೊಂಡು ಹಾಕೋಬೇಕು. ಕೆಲವೊಮ್ಮೆ ಮಂಗಳೂರು ಸೌತೆ ಅಥವಾ ಬಣ್ಣದ ಸೌತೆನಲ್ಲಿ ಹುಳಿ ಅಂಶ ಇರುತ್ತೆ. ಬೆಲ್ಲ ಮಾಮೂಲಿ ನಾವು ಹುಳಿಗೆ ಹಾಕೋದಕ್ಕಿಂತ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಒಂದು ತುಂಡಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ನಾನು. ಕರಿಬೇವಿನ ಸೊಪ್ಪು 10-15 ಎಲೆಯಷ್ಟು. ಮಸಾಲೆ ಹುರಿಲಿಕ್ಕೆ 1 ಟೀಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ, ಉದ್ದಿನಬೇಳೆ 1/2 ಟೀಸ್ಪೂನು, 1/2 ಟೀಸ್ಪೂನು ಕಡಲೆಬೇಳೆ, ಕೊತ್ತಂಬರಿ ಬೀಜ 1 ಟೇಬಲ್ಸ್ಪೂನು, ಹಾಗೆ 1/2 ಟೀಸ್ಪೂನ್ನಷ್ಟು ಹಸಿ ಕೊತ್ತಂಬರಿ ಬೀಜ ರುಬ್ಬೇಕಾದ್ರೆ ಹಾಕಲಿಕ್ಕೆ, ಮೆಂತ್ಯೆ 1/2 ಟೀಸ್ಪೂನು, ಅಕ್ಕಿ 1/2 ಟೀಸ್ಪೂನು. ಮೆಣಸಿನ್ಕಾಯಿನ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ 8 ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ 3 ಗುಂಟೂರು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. 10 ಎಲೆಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಇಂಗಿನ ತೀಕ್ಷ್ಣತೆ ನೋಡಿ ನೀವು ಹಾಕ್ಕೊಳ್ಳಿ. 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1/4 ಟೇಬಲ್ಸ್ಪೂನ್ನಷ್ಟು ಕಲ್ಲು ಉಪ್ಪು ಇಟ್ಟುಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ 2 ಟೀಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ, ಸ್ವಲ್ಪ ಇಂಗು, ಸಾಸಿವೆ 1/2 ಟೀಸ್ಪೂನ್ನಷ್ಟು, ಜೀರಿಗೆ 1/2 ಟೀಸ್ಪೂನು, ಒಂದು ಸಣ್ಣ ಬ್ಯಾಡ್ಗಿ ಮೆಣಸಿನ್ಕಾಯಿ. 1/4 ಕಪ್ನಷ್ಟು ನೀರಿಟ್ಕೊಂಡಿದ್ದೀನಿ, ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳೋಣ. ಕುಕ್ಕರ್ ತಳಕ್ಕೆ ನೀರು ಹಾಕಿ ಒಂದು ರಿಂಗ್ ಇಟ್ಬಿಟ್ಟು ಬೇಳೆನ ಚೆನ್ನಾಗಿ ತೊಳೆದು ಅರಿಶಿನ 1/2 ಕಪ್ನಷ್ಟು ನೀರು ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು 3 ವಿಷಲ್ ಕೂಗಿಸಿ. ಈ ಸೌತೆಕಾಯಿ ತೊಟ್ಟಿನ ಭಾಗ, ಹಾಗೆ ಈ ಮುಂದ್ಗಡೆ ಭಾಗನೂ ಕೂಡ ತೆಕ್ಕೊಂಬಿಡಿ. ಮೊದಲು ಹೀಗೆ ಉದ್ದಕ್ಕೆ ಹೆಚ್ಕೊಳ್ಳಿ. ಉದ್ದುದ್ದಕ್ಕೆ ಸೌತೆಕಾಯಿನ ಹೆಚ್ಕೊಂಡು ಈ ಬೀಜದ ಭಾಗ ಇದೆಯಲ್ಲ ಇದನ್ನು ತೆಕ್ಕೊಂಬಿಡಿ. ಸ್ವಲ್ಪ ಜಾಸ್ತಿನೇ ತೆಕ್ಕೋಬೇಕು, ಯಾಕಂದರೆ ಇದಕ್ಕೆ ಕೆಲವೊಮ್ಮೆ ಕಹಿ ಇರುತ್ತೆ. ನೋಡಿಕೊಂಡು ತೆಕ್ಕೊಳ್ಳಿ. ಬೀಜ ಎಲ್ಲ ತೆಕ್ಕೊಂಡ್ಮೇಲೆ ಈ ಹುಳಿಗೆ ಹೋಳು ಹೆಚ್ಚಿರಲ್ಲ, ನೀವು ಸ್ವಲ್ಪ ದೊಡ್ಡದಾಗಿ ಹೀಗೆ ಹೆಚ್ಕೊಳ್ಳಿ. ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ 1/4 ಟೇಬಲ್ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅಂದಮೇಲೆ ಈ ಸೌತೆಕಾಯಿ ಹೋಳುಗಳನ್ನ ಹಾಕಿ, ಹೋಳುಗಳನ್ನ ಹಾಕಿದ್ಮೇಲೆ ಒಂದ್ಸಲ ಹೀಗೆ ಮೇಲೆ ಕೆಳಗೆ ಮಾಡಿ ಹೋಳು ಹಾಕಿ ಚೆನ್ನಾಗಿ ಕೈಯಾಡಿದ್ಮೇಲೆ 1 ಕಪ್ನಷ್ಟು ನೀರು ಹಾಕಿಬಿಟ್ಟು ಮುಚ್ಚಿಡಿ. ಮಧ್ಯ ನೀವು ಈ ಹೋಳುಗಳನ್ನು ಹೀಗೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ, ಹಾಗೆ ನೀರಿದೆಯಾ ಅಂತ ನೋಡ್ಕೋಬೇಕು. ಸುಮಾರಾಗಿ 1/4 ಭಾಗದಷ್ಟು ಹೋಳು ಬೆಂದಿದೆ. ಈಗ ಇದಕ್ಕೆ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದೆರಡು ಸಲ ನೀರು ಹಾಕಿಬಿಟ್ಟು ಹಿಂಡಿ ಹಾಕೋಣ. 1/4 ಭಾಗದಷ್ಟು ಉಪ್ಪು ಹಾಕಿ ಹೋಳುಗಳಿಗೂ ಉಪ್ಪಿನಂಶ ಹಿಡ್ಕೊಳ್ಳಿ. ಬೆಲ್ಲ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಎಲ್ಲದನ್ನ ಮಿಕ್ಸ್ ಮಾಡಿ ಮುಚ್ಚಿಡಿ. ಬಾಣಲೆನ ಕಾಯ್ಲಿಕ್ಕಿಟ್ಟು 1 ಟೀಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ಕಾದ್ಮೇಲೆ ಮೆಂತ್ಯ ಹಾಕಿ, ಮೆಂತ್ಯ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಲಿ ಹಾಕಿ, ಒಂದು 10-15 ಸೆಕೆಂಡ್ ಆದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಸಣ್ಣೂರಿನಲ್ಲೇ ಇಟ್ಕೊಳ್ಳಿ. ಒಂದು 40-45 ಸೆಕೆಂಡ್ ಆದಮೇಲೆ ಅಕ್ಕಿ ಹಾಕಿ, ಇಂಗು, ಈ ಅಕ್ಕಿ ಎಲ್ಲ ಬಿಳಿ ಬಿಳಿ ಆಗಲಿ, ಅದೇ ಥರ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಬೇಕು. ಈಗ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹೊಂಬಣ್ಣಕ್ಕೆ ತಿರುಗಿದೆ.
ಈಗ ಕೊತ್ತಂಬರಿ ಬೀಜ ಹಾಕೋಣ. ಸ್ವಲ್ಪ ಉಳಿಸ್ಕೊಳ್ಳಿ, ಹಸಿ ಹಾಕ್ಲಿಕ್ಕೆ ಬೇಕಾಗತ್ತೆ. ಕೊತ್ತಂಬರಿ ಬೀಜ ಹಾಕಿ ಒಂದು 20-25 ಸೆಕೆಂಡ್ಸು ಹುರಿದ್ಬಿಟ್ಟು ಸ್ಟೌ ಆಫ್ ಮಾಡ್ಕೊಳ್ಳಿ. ಬಾಣಲೆ ಬಿಸಿಗೆ ಕೊತ್ತಂಬರಿ ಬೀಜ ಚೆನ್ನಾಗಾಗತ್ತೆ. ಹಾಗೆ ಈ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಕೈ ಆಡಿಸ್ಕೊಳ್ಳಿ. ಕಾಯಿನ ಸ್ವಲ್ಪ ಹೀಗೆ ಬಾಣಲೆ ಬಿಸಿ ಇದ್ದಂತೆ ಹಾಕಿದರೆ ನೀವು ಪರಿಮಳ ಹುಳಿದು ತುಂಬ ಚೆನ್ನಾಗಿರುತ್ತೆ. ಹುರಿದ ಒಗ್ಗರಣೆ ಪದಾರ್ಥ ಸ್ವಲ್ಪ ಬೆಚ್ಚಗಾದ್ಮೇಲೆ ಮಿಕ್ಸರ್ ಜಾರಿ ಹಾಕಿ ರುಬ್ಕೊಳ್ಳಿ. ಕೊತ್ತಂಬರಿ ಬೀಜ ಸ್ವಲ್ಪ ಉಳಿಸಿದೀವಿ ನೋಡಿ, ಅದನ್ನು ಈ ಮಸಾಲೆ ಜೊತೆಗೆ ಹಾಕಿಬಿಟ್ಟು ರುಬ್ಕೊಳ್ಳೋಣ. ಮಸಾಲೆ ಒಂದ್ಸಲ ನೀರು ಹಾಕ್ತಾನೆ ಇವುಗಳನ್ನೆಲ್ಲ ಪುಡಿ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಬಿ. ಹೋಳುಗಳು ನೋಡಿ ಚೆನ್ನಾಗಿ ಬೆಂದಿದೆ. ಹೋಳನ್ನು ನೀವು ಬೇಯಿಸ್ಬೇಕಾದ್ರೆ ಮೀಡಿಯಂ ಊರಿನಲ್ಲಿ ಇಟ್ಕೊಳ್ಳಿ. ಈ ರುಬ್ಬಿದ ಮಸಾಲೆ ಹಾಕೋಣ. ಮಸಾಲೆನ ನೀವು ತೀರ ಪೇಸ್ಟ್ ಥರ ರುಬ್ಕೋಬೇಡಿ. ಆ ಮಿಕ್ಸಿ ಜಾರ್ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೆಗ್ದ್ಬಿಟ್ಟು ಹಾಕಿ ಕುಕ್ಕರು ತಣ್ಣಗಾದ್ಮೇಲೆ ಬೇಳೆನ ತೆಕ್ಕೊಳ್ಳಿ. ಈ ಮಸಾಲೆ ಒಂದು ಕುದಿ ಬಂದ ಮೇಲೆ ನೀವು ಬೇಳೆ ಹಾಕಿ, ಬೇಳೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹುಳಿ ಪಾತ್ರೆಗೆ ಹಾಕ್ಕೊಳ್ಳಿ. ಉಳಿದ ಉಪ್ಪನ್ನು ಕೂಡ ಹಾಕಿ ಕರಿಬೇವನ್ನ ಮುರಿದ್ಬಿಟ್ಟು ಹಾಕಿ ಚೆನ್ನಾಗಿ ಒಂದ್ಸಲ ಇದನ್ನು ಕೈ ಆಡ್ಕೊಳ್ಳಿ. ಹುಳಿ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಳೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಕುದಿಸಿ ಇದನ್ನ ನೋಡಿ, ಹುಳಿ ಈ ಹದದಲ್ಲಿರಬೇಕು, ಅಂದರೆ ಸಾರ್ಕ್ಕಿಂತ ಗಟ್ಟಿಯಾಗಿ. ಇದಕ್ಕೆ ನಾವು ಉದ್ದಿನಬೇಳೆ, ಕಡಲೆಬೇಳೆ, ಅಕ್ಕಿ ಹಾಕಿರೋದ್ರಿಂದ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ನಿಮಗೆ ಮತ್ತೆ ಈ ಹದಕ್ಕೆ ತರಿಸ್ಬೇಕಂದ್ರೆ ಸ್ವಲ್ಪ ಕುದಿಯೋ ನೀರನ್ನು ಹಾಕಿ, ಈಗ ಇದು 5 ನಿಮಿಷದಿಂದ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಕೈ ಆಡಿಸ್ಕೊಂಡ್ಬಿಟ್ಟು ಸ್ಟೌ ಆಫ್ ಮಾಡಿ ಹುಳಿಗೆ ನಾನು ಈ ಹದ ಬರಲಿಕ್ಕೆ ಇಲ್ಲಿವರೆಗೆ, ಅಂದರೆ ಬೇಳೆ ಹೋಳು ಎಲ್ಲದಕ್ಕೂ ಸೇರಿಸಿ 5.5 ಕಪ್ನಷ್ಟು ನೀರು ಹಾಕಿದ್ದೀನಿ. ಒಂದು ಒಗ್ಗರಣೆ ಸೌಟಿಗೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಪಟ ಅಂದಮೇಲೆ ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿನ ಸಣ್ಣದಾಗಿ ತುಂಡು ಮಾಡಿಬಿಟ್ಟು ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಒಗ್ಗರಣೆ ಬಿಸಿ ಇದ್ದಂತೆ ಹುಳಿಗೆ ಹಾಕಿ ಸೌಟನ್ನು ಕೂಡ ಹುಳಿಯೊಳಗೆ ಅದ್ಬಿಟ್ಟು ಕೈ ಆಡಿದರೆ ನಿಮಗೆ ಸೌತೆಕಾಯಿ ಹುಳಿ ಊಟಕ್ಕೆ ತಯಾರಾಗಿದೆ. ನೀವು ನೋಡಿರ್ಬೋದು ಸಮಾರಂಭಗಳಲ್ಲಿ ಈ ಸೌತೆಕಾಯಿ ಹುಳಿ ಮಾಡಿದಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತಾರೆ. ಈ ಹುಳಿಗೆ ಮಾತ್ರ ನೀವು ಬೆಲ್ಲ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸೌತೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹುಳಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.